ವೀಕ್ಷಕರೇ ನಮಸ್ಕಾರ. ಜ್ಯೋತಿಷ್ಯ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಇಂದಿನ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇರುವಂತಹ ವಿಷಯ, ಈ ಡಿಸೆಂಬರ್ ತಿಂಗಳಲ್ಲಿ ಹುಟ್ಟಿದವರ ಒಂದು ಭವಿಷ್ಯ ಹೇಗಿದೆ, ಅವರ ಜೀವನದಲ್ಲಿ ಬರುವಂತಹ ಫಲಾಫಲಗಳೇನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ವೀಕ್ಷಕರೇ, ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇರುವಂತಹ ಬಹುಮುಖ್ಯ ವಿಷಯಗಳು ಏನಂದರೆ, ಈ ಡಿಸೆಂಬರ್ ತಿಂಗಳಲ್ಲಿ ಜನಿಸಿರ್ತಕ್ಕಂತಹ ಒಂದು ವ್ಯಕ್ತಿಗಳ ಭವಿಷ್ಯ ಹೇಗಿರ್ತದೆ, ಭವಿಷ್ಯದಲ್ಲಿ ಆಗುವಂತಹ ಬದಲಾವಣೆಗಳೇನು, ಯಾವ ಕ್ಷೇತ್ರದಲ್ಲಿ ಇವರು ಅತ್ಯುನ್ನತ ಸಾಧನೆಯನ್ನು ಮಾಡ್ತಾರೆ, ಸಮಾಜದಲ್ಲಿ ಇವರ ವ್ಯಕ್ತಿತ್ವ ಹೇಗಿರ್ತದೆ, ಮದುವೆ ಯಾವಾಗ ಆಗ್ತದೆ, ಮದುವೆ ಆದಮೇಲೆ ಸಹ ಇವರ ದಾಂಪತ್ಯ ಜೀವನ ಹೇಗಿರ್ತದೆ, ಯಾವ ಕ್ಷೇತ್ರದಲ್ಲಿ ಇವರು ಉದ್ಯೋಗವನ್ನು ಮಾಡಬೇಕು, ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಮಾಡಿದರೆ ಒಳ್ಳೆಯ ಫಲವನ್ನು ಇವರು ಕಾಣ್ತಾರೆ, ಇವರು ಅತಿಯಾಗಿ ಬಲವನ್ನು ತೋರಿಸಿರುವಂತಹ ಒಂದು ಒಲವು ಯಾವುದು, ಯಾವ ಒಂದು ನಿಟ್ಟಿನಲ್ಲಿ ತುಂಬ ಆಸಕ್ತಿಯನ್ನು ವಹಿಸ್ತಾರೆ, ಮತ್ತು ಇವರ ಆರೋಗ್ಯದ ಗುಣಲಕ್ಷಣಗಳೇನು, ಆರೋಗ್ಯದಲ್ಲಿ ಎದುರಾಗುವಂತಹ ಏರುಪೇರುಗಳೇನು, ಜೀವನದಲ್ಲಿ ತುಂಬ ಕಷ್ಟ ಇದೆಯೋ, ಕಷ್ಟನೇ ತುಂಬಿದೆಯೋ, ಸುಖಾನೇ ತುಂಬಿದೆಯೋ ಅನ್ನೋದನ್ನು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಈ ಡಿಸೆಂಬರ್ ತಿಂಗಳಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳ ವ್ಯಕ್ತಿತ್ವ, ಆರೋಗ್ಯ, ವೃತ್ತಿ ಜೀವನ, ದಾಂಪತ್ಯ ಜೀವನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ವೀಕ್ಷಕರೇ, ಬನ್ನಿ ವಿಷಯಕ್ಕೆ ಬರೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಾಜಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾವು ಮುಂದೆ ಆಗ್ತಕ್ಕಂಥ ಒಂದು ವಿಡಿಯೋಗಳನ್ನು, ಅಂದರೆ ನಾವು ನಮ್ಮ ಜ್ಯೋತಿಷ್ಯ ಬೆಳಕು ಚಾನಲ್ನಲ್ಲಿ ಮಾಸ ಭವಿಷ್ಯ ಅಪ್ಲೋಡ್ ಮಾಡ್ತೀವಿ, ನಿಮ್ಮ ರಾಶಿಯ ಪ್ರಕಾರ ನಿಮ್ಮ ತಿಂಗಳ ಭವಿಷ್ಯ ಹೇಗಿದೆ ಅನ್ನೋದನ್ನು ತಿಳ್ಕೊಬೋದು, ಅದನ್ನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀವಿ. ಮತ್ತು 27 ನಕ್ಷತ್ರಗಳ ಜನ್ಮ ನಕ್ಷತ್ರಗಳ ಪ್ರಕಾರ ಅದು ಕೂಡ ಏನು, ನೀವು ಯಾವ ನಕ್ಷತ್ರದಲ್ಲಿ ಹುಟ್ಟಿದಿರಿ, ಆ ನಕ್ಷತ್ರದ ಭವಿಷ್ಯ ಹೇಗಿದೆ, ಆ ನಕ್ಷತ್ರದಲ್ಲಿ ಹುಟ್ಟಿರುವಂಥ ಭವಿಷ್ಯ ಹೇಗಿರ್ತದೆ, ಅವರ ವ್ಯಕ್ತಿತ್ವ, ಆರೋಗ್ಯ, ಗುಣಲಕ್ಷಣ, ಅವರ ವೃತ್ತಿ ಜೀವನ ಹೇಗಿದೆ, ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀವಿ. ಅದರದ್ದೇ ಆದಂಥ ಒಂದು ಪ್ಲೇಲಿಸ್ಟ್ ಇದೆ, 27 ನಕ್ಷತ್ರಗಳದ್ದು, ಮತ್ತು ಯಾವ ವಾರ ಜನಿಸಿದರೆ ಏನು ಫಲ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಈ ರಾಮಾಯಣದಲ್ಲಿ ಬರುವಂತಹ ಒಂದು ಕುತೂಹಲಕಾರಿ ಮಾಹಿತಿಗಳನ್ನು, ಸಂಗತಿಗಳನ್ನು ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತಿದ್ದೀನಿ, ಅದರದ್ದು ಕೂಡ ಒಂದು ಪ್ಲೇಲಿಸ್ಟ್ ಇದೆ. ಮತ್ತು ಮುಂದೆ ಈ ಶಾಸ್ತ್ರ ಸಂಪ್ರದಾಯ ಜ್ಯೋತಿಷ್ಯಕ್ಕೆ ಸಂಬಂಧಿತವಾಗಿರುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನೀವು ಪಡ್ಕೋಬೇಕಂದ್ರೆ, ಆ ವಿಡಿಯೋದ ನೋಟಿಫಿಕೇಷನ್ ನೀವು ಪಡ್ಕೋಬೇಕಂದ್ರೆ ನಮ್ಮ ಜ್ಯೋತಿಷ್ಯ ಬೆಳಕು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಾಜಿ ಇರುವ ಬೆಲ್ ಐಕಾನನ್ನು ತಪ್ಪದೇ ಪ್ರೆಸ್ ಮಾಡಿ. ಇದರಿಂದ ಮುಂದೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಸಹಿತ ಆ ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಬನ್ನಿ ವಿಷಯಕ್ಕೆ ಬರೋಣ. ಈ ಡಿಸೆಂಬರ್ ತಿಂಗಳಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳ ಒಂದು ಮೊದಲಿಗೆ ವ್ಯಕ್ತಿತ್ವವನ್ನು ನೋಡೋಣ. ಇವರು ತುಂಬ ಜಾಣರಾಗಿರ್ತಾರೆ, ತುಂಬ ಬುದ್ಧಿವಂತರಾಗಿರ್ತಾರೆ, ತುಂಬ ಚಾಣಾಕ್ಷತೆಯನ್ನು ಮೆರೆಯುವಂಥದ್ದು ಈ ಡಿಸೆಂಬರ್ ತಿಂಗಳಲ್ಲಿ ಜನಿಸಿರ್ತಕ್ಕಂಥ ಒಂದು ವ್ಯಕ್ತಿಗಳು. ಮತ್ತು ಅತಿಯಾಗಿ ಜ್ಞಾನಿಗಳಿರ್ತಾರೆ, ತುಂಬ ವಿಷಯದ ಬಗ್ಗೆ ಇವರಿಗೆ ಜ್ಞಾನ ಇರ್ತದೆ, ಮತ್ತು ಇನ್ನೂ ತಿಳಿದುಕೊಳ್ಳುವಂತಹ ಒಂದು ಹಂಬಲ ಇವರನ್ನ ತುಂಬ ದೊಡ್ಡವರನ್ನಾಗಿ ಮಾಡಿಸ್ತದೆ, ಮತ್ತು ಯಾವಾಗಲೂ ಗಂಭೀರತೆಯಿಂದ ಒಂದು ಇರುವಂಥದ್ದು ಇವು ಈ ಡಿಸೆಂಬರ್ ತಿಂಗಳಲ್ಲಿ ಹುಟ್ಟಿದವರ ಒಂದು ಲಕ್ಷಣ, ಮುಖ್ಯ ಲಕ್ಷಣ. ಯಾವಾಗಲೂ ಸಹ ಗಾಂಭೀರ್ಯತೆಯನ್ನು ಕಾಪಾಡಿಕೊಳ್ಳುವುದು, ಇದು ಕೆಲವೊಬ್ಬರು ಮಾತ್ರ. ಮತ್ತು ಇವರಿಗೆ ಚಿಕ್ಕ ಪುಟ್ಟ ಮಕ್ಕಳಿಗೆ ಅಂದರೆ ತುಂಬ ಇಷ್ಟ, ತುಂಬ ಪ್ರೀತಿ ತೋರಿಸ್ತಾರೆ ಪುಟ್ಟ ಮಕ್ಕಳಿಗೆ. ಮತ್ತು ವಿಶೇಷವಾಗಿ ನೋಡುವುದಾದರೆ ಈ ಡಿಸೆಂಬರ್ ತಿಂಗಳಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳು ತುಂಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಾರೆ, ಕೆಲಸದ ಒತ್ತಡಗಳು ಇವರಿಗೆ ವಿಪರೀತವಾಗಿರೋದ್ರಿಂದ ಒಂದು ಜವಾಬ್ದಾರಿಗಳು ಕೊಂಚ ಮಟ್ಟಿಗೆ ಜಾಸ್ತಿ ಇರ್ತದೆ, ಅದಕ್ಕಾಗಿ ಒಂದು ಸ್ವಲ್ಪ ಮಾನಸಿಕ ಚಿಂತೆ ಯಾವಾಗಲೂ ಸದಾ ಕಾಡ್ತಾ ಇರ್ತದೆ. ಮತ್ತು ಇವರು ಎಲ್ಲದರಲ್ಲಿಯೂ ವಿಶೇಷತೆಯನ್ನು ಮೆರೆಯುತ್ತಾರೆ, ಯಾಕಂದರೆ ಇವರಿಗೆ ಎಲ್ಲದರಲ್ಲಿಯೂ ಜ್ಞಾನ ಪಾಂಡಿತ್ಯವನ್ನು ಇವರು ಹೊಂದಿರ್ತಾರೆ. ಮತ್ತು ಈ ಡಿಸೆಂಬರ್ ತಿಂಗಳಲ್ಲಿ ಜನಿಸಿರ್ತಕ್ಕಂತಹ ಅವರು ಎಲ್ಲರಿಗಿಂತ ಭಿನ್ನವಾಗಿರ್ತಾರೆ, ಎಲ್ಲರಿಗಿಂತಲೂ ಭಿನ್ನವಾಗಿರ್ತಾರೆ. ಅವರದೇ ಆದಂಥ ಒಂದು ಲೈಫ್ ಸ್ಟೈಲ್ ಇರ್ತದೆ, ಅದನ್ನು ಕಾಪಾಡ್ಕೊಳ್ತಾರೆ. ಮತ್ತು ಇದೇ ಸ್ವಭಾವ ಎಲ್ಲರಿಗೂ ಇಷ್ಟವನ್ನಾಗಿ ಮಾಡ್ತದೆ. ಈ ಭಿನ್ನವಾಗಿರ್ತಾರಲ್ವ, ಡಿಫ್ರೆಂಟ್ ಕಾಣ್ತಾರಲ್ವ, ಅವರು ಎಲ್ಲರಿಗೂ ಈ ಗುಣ ತುಂಬ ಇಷ್ಟ ಆಗ್ತದೆ. ಮತ್ತು ತುಂಬ ಶ್ರಮಜೀವಿ ಆಗಿರ್ತಾರೆ, ತುಂಬ ಶ್ರಮಪಟ್ಟು ಜೀವನದ ಮೇಲೆ ಮುಂದೆ ಬಂದಿರ್ತಾರೆ. ಇವರು ಸಾಮಾಜಿಕ ಮತ್ತು ಧಾರ್ಮಿಕ ಕೆಲಸಗಳಲ್ಲಿ ಆಸಕ್ತಿಯನ್ನು ತೋರಿಸ್ತಾರೆ, ಸಾಮಾಜಿಕ ಆಗಿರ್ಬೋದು, ಧಾರ್ಮಿಕ ಆಗಿರ್ಬೋದು, ಎರಡೂ ಕ್ಷೇತ್ರಗಳಲ್ಲಿ ಇವರು ತುಂಬ ಆಸಕ್ತಿಯನ್ನು ತೋರಿಸೋದ್ರಿಂದ ಮುಂದೆ ಒಬ್ಬ ರಾಜಕಾರಣಿಗಳು ಆಗುವಂತಹ
ಸಾಧ್ಯತೆ ಕೂಡ ಜಾಸ್ತಿ ಇರ್ತದೆ. ಮತ್ತು ಇವರ ದಾನ ಧರ್ಮಗಳಲ್ಲಿ ತುಂಬ ಆಸಕ್ತಿಯನ್ನು ಹೊಂದಿರ್ತಾರೆ. ಇವರು ಯಾರಿಗೂ ಮೋಸ ಮಾಡುವಂಥವರಲ್ಲ, ಚಿಕ್ಕ ಪುಟ್ಟ ವಿಷಯಗಳನ್ನು ಇವರಿಗೆ ತಲೆ ಕೆಡಿಸುವಂಥವರಲ್ಲ. ಎಂಥದ್ದೇ ಇರಲಿ, ಎಂಥ ಕಷ್ಟ ಇರಲಿ, ಕಣ್ಣು ಮುಚ್ಚಿ ಆರಾಮಾಗಿ ಸಾಲ್ವ್ ಮಾಡ್ತೀನಿ ಅನ್ನುವಂಥ ಸಾಮರ್ಥ್ಯ ಶಕ್ತಿ ಇವರಲ್ಲಿ ಇರ್ತದೆ, ಆ ಕಾನ್ಫಿಡೆನ್ಸ್ ಇವರಲ್ಲಿ ಸದಾ ಇರಲಿ ಅಂತ ಆಶಿಸ್ತೇನೆ. ಮತ್ತು ಇವರು ಯಾರಿಗೂ ಮೋಸ ಮಾಡುವಂಥವರಲ್ಲ ಅಲ್ವಾ. ಇವರು ತುಂಬ ಗಂಭೀರವಾಗಿ ತೆಗೆದುಕೊಳ್ತಾರೆ ಏನು ಒಂದು ತಮ್ಮ ವೃತ್ತಿಯಲ್ಲಿ ಏನಾದರೂ ಏರುಪೇರುಗಳಾದರೆ ತುಂಬ ಗಾಂಭೀರ್ಯತೆಯಿಂದ ಅದು ಗಂಭೀರ ವಿಷಯವಾಗಿ ಪರಿಗಣಿಸ್ಕೊಂಡು ಅದನ್ನು ಪರಿಹರಿಸುವಲ್ಲಿ ಸ್ವಲ್ಪ ಆತ ಕೆಲಸವನ್ನು ಮಾಡ್ತಾರೆ. ಮತ್ತು ಹಿಡಿದ ಕೆಲಸಗಳನ್ನು ಅಷ್ಟು ಸಲೀಸಾಗಿ ಬಿಡುವಂಥವರಲ್ಲ, ಪರಿಪೂರ್ಣವಾಗಿ ಕ್ಲೀನಾಗಿ ಅದು ಮಾಡಿ ಮುಗಿಸೋರ್ಗೂ ಅವರು ಬಿಡುವಂಥವರಲ್ಲ. ಅಂತಹ ಗುಣ ಈ ಡಿಸೆಂಬರ್ ತಿಂಗಳಲ್ಲಿ ಜನಿಸಿರ್ತಕ್ಕಂಥ ಒಂದು ವ್ಯಕ್ತಿಗಳದ್ದು ಆಗಿರುವಂಥದ್ದು. ಮತ್ತು ಇವರು ಅಧಿಕ ಶ್ರಮಪಟ್ಟಲ್ಲಿ ಇವರು ಅತ್ಯುತ್ತಮ ಸಾಧನೆಯನ್ನು ಮಾಡ್ತಾರೆ ಅನ್ನೋದನ್ನು ನೆನ್ಪಿಟ್ಕೋಬೇಕು. ಮತ್ತು ಒಂದು ಡಿಸೆಂಬರ್ ತಿಂಗಳ ಒಂದು ಆರೋಗ್ಯದ ಏರುಪೇರುಗಳನ್ನು ಹೇಗಿರ್ತದೆ, ಡಿಸೆಂಬರ್ ತಿಂಗಳಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳ ಒಂದು ಆರೋಗ್ಯದ ಏರುಪೇರುಗಳನ್ನು ಯಾವ್ಯಾವ ರೀತಿ ಎದುರಿಸ್ತಾರೆ ಅನ್ನೋದನ್ನು ನೋಡೋಣ. ವೀಕ್ಷಕರೇ, ಈ ಡಿಸೆಂಬರ್ ತಿಂಗಳಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳು ಅಷ್ಟೇನು ಹೇಳಿಕೊಳ್ಳುವಂತಹ ಆರೋಗ್ಯದ ಸಮಸ್ಯೆಗಳು ಎದುರಿಸೋದಿಲ್ಲ. ಆದರೂ ಕೂಡ ಆರೋಗ್ಯದ ಕಡೆ ತುಂಬ ಕಾಳಜಿ ವಹಿಸಬೇಕು. ಇವರಲ್ಲಿ ಕೆಲವರಿಗೆ ಭಯಂಕರವಾದ ಅನಾರೋಗ್ಯದ ಲಕ್ಷಣಗಳು ಇರ್ತದೆ, ಅದು ಕೆಲವೊಬ್ಬರಿಗೆ ಮಾತ್ರ. ಇವರಿಗೆ ಅದು ಹುಟ್ಟಿನಿಂದ ಬಂದಿರ್ತದೆ, ಅದು ಹುಟ್ಟಿನಿಂದ ಬಂದಿರಬೇಕು. ಮತ್ತು ಇನ್ನು ಕೆಲವರಿಗೆ ಸಾಮಾಜಿಕವಾದ ಸಾಮಾನ್ಯವಾದ ಎಲ್ಲರಿಗೂ ಬರುವಂತಹ ಜ್ವರ, ನೆಗಡಿ, ಕಫ, ಪಿತ್ತಗಳಂತಹ ರೋಗ ಸ್ವಲ್ಪ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಅದನ್ನು ಸ್ವಲ್ಪ ನೀವು ಆರೋಗ್ಯದ ಕಡೆ ಗಮನ ಹರಿಸಿದ್ರೆ, ಎಲ್ಲ ಶುದ್ಧತೆಯಿಂದ ನೀವಿದ್ರೆ ಯಾವ ಸಮಸ್ಯೆನೂ ನಿಮಗೆ ಕಾಡೋದಿಲ್ಲ. ಆರೋಗ್ಯದತ್ತ ಸ್ವಲ್ಪ ಗಮನ ಕೊಡಿ, ಯಾಕಂದರೆ ಈಗ ವಾತಾವರಣ ಅಷ್ಟು ಚೆನ್ನಾಗಿಲ್ಲ. ಅದರಿಂದ ನೀವು ಎಷ್ಟು ಆರೋಗ್ಯದತ್ತ ಲಕ್ಷ್ಯ ಕೊಡ್ತಿರೋ, ಆರೈಕೆ ಮಾಡ್ತಿರೋ, ಅಷ್ಟು ನಿಮ್ಮ ಜೀವನ ಮುಂದೆ ಇಮ್ಮಡಿಗಾಗ್ತದೆ, ಮುಂದೆ ಹೋಗ್ತದೆ ಡೇ ಬೈ ಡೇ. ಮತ್ತು ಈ ಉದ್ಯೋಗ ಕ್ಷೇತ್ರದಲ್ಲಿ, ಯಾವ ಕ್ಷೇತ್ರದಲ್ಲಿ ಇವರು ಈ ಡಿಸೆಂಬರ್ ತಿಂಗಳಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳು ಮಾಡಬೇಕು, ಯಾವ ಕ್ಷೇತ್ರದಲ್ಲಿ ಇವರಿಗೆ ತುಂಬ ಒಲವು ಇರ್ತದೆ, ಎಲ್ಲಿ ಕೆಲಸ ಮಾಡಿದರೆ ಏನು ಫಲ ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ವೀಕ್ಷಕರೇ, ಈ ಡಿಸೆಂಬರ್ ತಿಂಗಳಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳು ವೃತ್ತಿ ಜೀವನವನ್ನು ನೋಡುವುದಾದರೆ ಇವರು ವಿಶೇಷವಾಗಿ ಕಾರ್ಖಾನೆಯ ಕೆಲಸ ಮಾಡುವವರಾಗಿರ್ತಾರೆ, ಇಲ್ಲ ಕಾರ್ಖಾನೆಯ ಮಾಲೀಕರಾಗಿರ್ತಾರೆ, ಒಂದು ದೊಡ್ಡ ಮಟ್ಟದ ಬಿಸ್ನೆಸ್ ಮ್ಯಾನ್ಗಳು ಇವರಾಗಿರ್ತಾರೆ, ಇವರಲ್ಲಿ ಕೆಲವರಾಗಿರ್ತಾರೆ. ಮತ್ತು ಇನ್ನೂ ಕೆಲವು ಜನ ತಮ್ಮದೇ ಆದಂತಹ ಒಂದು ಉದ್ಯೋಗವನ್ನು ಕಂಡುಕೊಂಡು ಅದರಲ್ಲಿ ಒಂದು ವಿಪರೀತವಾದ ಲಾಭವನ್ನು ಕೂಡ ಗಳಿಸ್ತಿರ್ತಾರೆ. ಇನ್ನು ಕೆಲವರು ತಮ್ಮದೇ ಆದಂಥ ಬಿಸ್ನೆಸ್ ಆಗಿರ್ಬೋದು, ಬೇರೆ ಹತ್ರ ಕೆಲಸ ಮಾಡೋದ್ರಾಗಿರ್ಬೋದು, ಎಷ್ಟೇ ದುಡಿದ್ರು, ಎಷ್ಟೇ ಸಂಪಾದಿಸಿದ್ರು, ಎಷ್ಟೇ ಮಾಡಿದರು, ಎಷ್ಟೇ ಕಷ್ಟ ಬಿದ್ದರು, ಏನು ಫಲ ಸಿಗೋದಿಲ್ಲ, ದುಡ್ಡು ಬಂದಿದ್ದಾವೋ ಇಲ್ವೋ ಅಂತ ಅವರಿಗೆ ಕನ್ಫ್ಯೂಸ್ ಆಗ್ತದೆ. ಅಷ್ಟೊಂದು ಖರ್ಚುಗಳಿರೋದ್ರಿಂದ ದುಡ್ಡು ಕೈಯಲ್ಲಿ ನಿಂದಿರೋದಿಲ್ಲ ಅಂತ ಸಮಸ್ಯೆಗಳಿವೆ ಅಂತ. ಅದಕ್ಕೆ ಹಣ ವ್ಯಯ ಮಾಡೋದನ್ನು ತಪ್ಪಿಸಿ ಉತ್ತಮ ಆರ್ಥಿಕ ಪರಿಸ್ಥಿತಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ ಆರೋಗ್ಯ. ಮತ್ತು ಈ ಹಣ್ಣುಗಳ ವ್ಯಾಪಾರಸ್ಥರು, ಈ ತರಕಾರಿ ವ್ಯಾಪಾರಗಾರರು, ಹೋಲ್ಸೇಲ್ ದರದಲ್ಲಿ ಮಾರುವಂಥವ್ರು, ಮತ್ತು ಈ ಬಟ್ಟೆ ವ್ಯಾಪಾರಿಗಳು ತುಂಬ ಅಚ್ಚುಕಟ್ಟಾಗಿ ಇವರ ವೃತ್ತಿಯನ್ನು ಇವರು ನೆರವೇರಿಸಿಕೊಂಡು ಹೋಗ್ತಾರೆ. ವೀಕ್ಷಕರೇ, ನಾನು ಹೇಳುವಂಥ ಈ ಫಲ ಪುರುಷರಿಗೂ ಮತ್ತು ಮಹಿಳೆಯರಿಗೂ ಸಮಾನವಾಗಿ ಅನ್ವಯಿಸುವಂಥದ್ದು. ಅದಕ್ಕಾಗಿ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಇದೆ ಅಂತ ಅಂದ್ಕೊತೀನಿ. ಇದರಲ್ಲಿ ತುಂಬ ಉಪಯುಕ್ತ ಮಾಹಿತಿಗಳು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ. ವೀಕ್ಷಕರೇ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತಾನೆ. ಸರ್ವೇ ಜನ ಸುಖಿನ ಭವಂತು. ಧನ್ಯವಾದಗಳು.